ओम अपाश्नुष्णिमपारक्षः अपाश्नुष्णिमपारघम् अपाघ्रामपचावर्तिम् अपदेवी रितोहिता वज्रं देवी रजिताग्श्च भुवनं देवसुवरीः आदित्यानदितिं देवीं योनिनोर्ध्वमुदीशत शिवा नश्यन्तमा भवन्तु दिव्या आप ओषधयः सुमृढीका सरस्वती माते व्योम सन्दृशी श्रीगुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳಿಯೋಣ. ಪ್ರತಿ ತಿಂಗಳು ಹಲವಾರು ತಿಂಗಳಿಂದ ಹಲವಾರು ವರ್ಷದಿಂದ ನಾನು ಈ ಮಾಸ ಭವಿಷ್ಯವನ್ನು ಮಾಡ್ತಾ ಬರ್ತಾ ಇದ್ದೇನೆ. ಇದು ಜನರಲೈಸ್ ಆಗಿರ್ತಕ್ಕಂಥ ವಿಚಾರ. ಆದ್ದರಿಂದ ಏನಾದರೂ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಬೇಕು, ಏನಾದರೂ ಒಂದು ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಈ ಮಾಸ ಭವಿಷ್ಯ ಒಂದೊಂದೇ ನಿರ್ಧಾರವಾಗಿ ತಗೊಳ್ಬೇಡಿ, ಜನರಲೈಸ್ ಆಗಿರುತ್ತೆ. ನಿಮ್ಮ ಒಂದು ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ತದನಂತರವಾಗಿ ನೀವು ಡಿಸಿಷನ್ ತೊಗೊಳ್ಬೇಕು. ಅದು ಜ್ಞಾಪಕ ಇರೋ ಉದ್ದೇಶಕ್ಕೆ ನಾನು ಹೇಳಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸರಿ, ಹಾಗಾದರೆ ನಾವು ರಾಶಿ ಭವಿಷ್ಯಕ್ಕೆ ಹೋಗ್ಬಿಡೋಣ. ನೋಡಿ, ಜ್ಯೇಷ್ಠ ಮಾಸ ಅಂತ ಹೇಳ್ತೀವಿ ನಾವು, ಜೂನ್ ತಿಂಗಳು ಪೂರ್ತಿ ಜ್ಯೇಷ್ಠ ಮಾಸ. ನಿಮಗೇನಾದರೂ ದೊಡ್ಡ ಮಗ ಇದ್ದು ಹುಡುಗಿ ಹುಡುಕಿದ್ರೆ ಆ ಹುಡುಗಿನೂ ದೊಡ್ಡ ಮಗಳಾಗಿದ್ದರೆ ಈ ಜ್ಯೇಷ್ಠ ಮಾಸದಲ್ಲಿ ಮದುವೆ ಮಾಡಬಾರ್ದು, ಅದನ್ನು ತ್ರಿಜ್ಯೇಷ್ಠ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ಅದನ್ನು ಮಾಡಬೇಡಿ. ಅಥವಾ ನಿಮ್ಗೆ ದೊಡ್ಡ ಮಗಳಿದ್ದು ಹುಡುಗನ ಹುಡುಕಿದ್ದೀರಾ, ಹುಡುಗನೂ ದೊಡ್ಡ ಮಗನಾಗಿದ್ದರೆ ಜ್ಯೇಷ್ಠ ಮಾಸದಲ್ಲಿ ವಿವಾಹ ನಿಷಿದ್ಧ. ಸುಮಾರು ಜನ ತಪ್ಪು ಮಾಡಿದರೆ ಅದರಿಂದ ದಂಪತಿಗಳ ಜೀವನದಲ್ಲಿ ತೊಂದರೆ ಆಗುತ್ತೆ, ಹುಷಾರಾಗಿರಿ. ಆಮೇಲೆ ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಭಾಳ ಕಡಿಮೆ. ನೋಡಿ, ಸೂರ್ಯ ನಿಮ್ಮ ರಾಶಿಗೆ ಬರ್ತಾರೆ 15ನೇ ತಾರೀಕು, ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ಸೂರ್ಯ ಪ್ರವೇಶ ಆಗುತ್ತೆ. ಶುಕ್ರ ತಮ್ಮ ಸ್ವಂತ ಮನೆಗೆ 18ನೇ ತಾರೀಕು ಬರ್ತಾ ಇದ್ದಾರೆ ಜೂನ್. ಕುಜ 26ನೇ ತಾರೀಕು ತಮ್ಮ ಸ್ವಂತ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ಈ ಮೂರೇ ಗ್ರಹಗಳ ಬದಲಾವಣೆ, ಇನ್ಯಾವ ಗ್ರಹ ಬದಲಾವಣೆ ಇಲ್ಲ, ಶನಿ ಬದಲಾವಣೆ ಇಲ್ಲ, ಗುರು ಬದಲಾವಣೆ ಇಲ್ಲ, ರಾಹು ಕೇತು ಬದಲಾವಣೆ ಇಲ್ಲ, ಬುಧ ಬದಲಾವಣೆ ಇಲ್ಲ. ಹೇಗಿದೆ ನೋಡಿ ಜೂನ್ ತಿಂಗಳ ಭವಿಷ್ಯ. ಸರಿ, ಹಾಗಾದರೆ ಮಿಥುನ ರಾಶಿಗೆ ಹೇಗಿದೆ ಈ ಜೂನ್ ತಿಂಗಳು ಅನ್ನುವಂಥ ಮಾಹಿತಿನ ತಿಳಿಯೋಣ. ಮೊದಲನೇದಾಗಿ ರಾಶ್ಯಾಧಿಪತಿ ಮತ್ತು ಸುಖಾಧಿಪತಿ, ಅಂದರೆ ನಿಮ್ಮ ರಾಶಿಗೆ ಅಧಿಪತಿಯಾದಂಥ ಬುಧ ನಿಮ್ಮ ಸುಖಕ್ಕೆ ಮತ್ತು ಆಫ್ಟರ್ SSLC ಅಪ್ ಟು ಸಿಂಗಲ್ ಡಿಗ್ರಿಗೆ ಓದ್ತಾ ಇರೋ ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಬಹಳ ಅನುಕೂಲಗಳು ಪ್ರಾಪ್ತಿ. ಯಾಕೆ ಅಂತಂದರೆ ನಿಮ್ಮ ರಾಶಿಯ ಅಧಿಪತಿ 12ನೇ ಮನೆಯಲ್ಲಿ ಇದ್ದರೂ ತನ್ನ ಮಿತ್ರನ ಮನೆಯಲ್ಲಿ ಶುಭದಾಶ್ಚತ್ರಿಕೋಣಪಾಹ, ಆದ್ದರಿಂದ ಮಿತ್ರನ ಮನೆಯಲ್ಲಿರೋದ್ರಿಂದ ಯಾವುದೇ ಥರದ ವ್ಯತ್ಯಾಸಗಳು ನಿಮಗಾಗೋದಿಲ್ಲ, ಏನು ತೊಂದರೆಗಳಾಗಲ್ಲ. ಯಾವ ಥರ ತೊಂದರೆಗಳಾಗಲ್ಲ, ಶರೀರಕ್ಕೆ ಏನು ತೊಂದರೆ ಆಗಲ್ಲ, ಆರೋಗ್ಯದಲ್ಲಿ ಬಲವಾಗಿರ್ತೀರ. ಆಮೇಲೆ ನಿಮಗೆ ಸೋಂಬೇರಿತನ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ, ಲವಲವಿಕೆ ಉತ್ಪತ್ತಿ ಆಗುತ್ತೆ. ಸುಖ ಅಂದರೆ ಒಳ್ಳೆಯ ಸುಖವನ್ನು ಅನುಭವಿಸ್ತೀರ. ಸುಖ ಅಂದರೆ ಎಲ್ಲ ಯಾವುದೋ ಒಂದು ಸುಖಕ್ಕೆ ನಾನು ಹೇಳ್ತಿಲ್ಲ, ಹೊಟ್ಟೆ ತುಂಬ ಊಟ ಮಾಡೋದು ಒಂದು ಸುಖ, ತಿಳಿದಿರಲಿ ವೀಕ್ಷಕರೇ. ಕಣ್ಣು ತುಂಬ ನಿದ್ದೆ ಮಾಡೋದು ಒಂದು ಸುಖ, ಒಂದು ವಾಹನದಲ್ಲಿ ಪ್ರಯಾಣ ಮಾಡೋದು ಸುಖ, ಈ ಥರ ಹಲವಾರು ಸುಖಗಳನ್ನು ಅನುಭವಿಸ್ತೀರಾ. ಇನ್ನು 4ನೇ ಮನೆ, 2ನೇ ಮನೆ ಬಂದು ಅಪ್ ಟು SSLC, 4ನೇ ಮನೆ ಅಪ್ ಟು ಸಿಂಗಲ್ ಡಿಗ್ರಿ, 5 ಮತ್ತು 9ನೇ ಮನೆ ಅಧಿಪತಿಗಳು ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಹೇಳ್ತೀವಿ. ಈಗ ಚತುರ್ಥಾಧಿಪತಿನೂ ಬುಧನೇ, ಆದ್ದರಿಂದ ಅವರು ಆಫ್ಟರ್ SSLC ಅಪ್ ಟು ಸಿಂಗಲ್ ಡಿಗ್ರಿವರೆಗೂ, ಸಿಂಗಲ್ ಗ್ರ್ಯಾಜುಯೇಟ್ವರೆಗೂ ಮಿಥುನ್ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಚೆನ್ನಾಗಿದೆ. ಆಮೇಲೆ ಫಾರಿನಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಯೋಗ ಫಲ ಚೆನ್ನಾಗಿದೆ. 12ನೇ ಮನೆಯಲ್ಲೇ ಬುಧ ಇದ್ದಾರೆ, ಆದ್ದರಿಂದ ಬುಧ ಏನು ಬದಲಾವಣೆ ಆಗಲ್ಲ, ಜೂನ್ ತಿಂಗಳು ಪೂರ್ತಿ 12ನೇ ಮನೆಯಲ್ಲೇ ಇರ್ತಾರೆ. ಭೋಗ ಹೆಚ್ಚಾಗಿರುತ್ತೆ, ನಿದ್ರೆ ಹೆಚ್ಚಾಗಿರುತ್ತೆ, ಮತ್ತು ವಿದೇಶಿ ಪ್ರಯಾಣ ಅನುಕೂಲ, ವಿದೇಶಿ ಜೊತೆ ಸಂಬಂಧ ವ್ಯಾಪಾರದಲ್ಲಿ ಅನುಕೂಲ,
ಈ ಥರದ ಅಭಿವೃದ್ಧಿಗಳು ಚೆನ್ನಾಗಿ ಕಾಣಬಹುದು. ಸರಿ, ರಾಶಿಯಿಂದ ಮೂರನೇ ಮನೆ ಅಧಿಪತಿ ಯಾರು? ಸೂರ್ಯ. ನಿಮ್ಮ ಧೈರ್ಯ ಸ್ಥಾನಕ್ಕೆ, ಸ್ಥೈರ್ಯ ಸ್ಥಾನಕ್ಕೆ, ನಿಮ್ಮ ಸಕ್ಸಸ್ಗೆ, ಇವೆಲ್ಲದಕ್ಕೂ ಅಧಿಪತಿಯಾದಂಥ ಸೂರ್ಯ 15ನೇ ತಾರೀಕುವರೆಗೂ ಚೆನ್ನಾಗಿಲ್ಲ. ಅಂದರೆ 15ನೇ ತಾರೀಕುವರೆಗೂ ಒಂದು ಸ್ವಲ್ಪ ಮಂಕು, ಸೋಂಬೇರಿತನ, ಸ್ವಲ್ಪ ಸ್ಪೀಡ್ ಇರಲ್ಲ, ಲವ್ ಲವ್ಕೆ ಇರಲ್ಲ, ಸ್ವಲ್ಪ ಸಕ್ಸಸ್ಸು ಕಡಿಮೆ, ಆ ಸ್ಪೀಡ್ ಅನ್ನೋದು ಕಡಿಮೆ ಇರುತ್ತೆ. ಒಂಥರ ಗೂಡ್ಸ್ ಟ್ರೈನ್ ಇಂಜನ್ ಥರ ಇರುತ್ತೆ. ಯಾವಾಗ 15ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ ಬಂದುಬಿಡ್ತಾರೋ, ಮಿಥುನ್ ರಾಶಿಗೆ ಅಧಿಪತಿ ಅಂತ ಬುಧನಿಗೆ ಸೂರ್ಯನಿಗೆ ಮಿತ್ರತ್ವ ಶತ್ರುತ್ವ ಏನಿಲ್ಲ. ಏನಪ್ಪ ಅಂದರೆ, ಸೂರ್ಯ ಮತ್ತು ಬುಧ ಒಟ್ಟಿಗೆ ಒಂದು ಮನೇಲಿದ್ದರೆ ಅದನ್ನು ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಒಂದು ಯೋಗ ಕ್ರಿಯೇಟ್ ಆಗೋಕ್ಕೆ ಎರಡು ಗ್ರಹಗಳ ಸಂಬಂಧ ಬೇಕು ಅಂದರೆ ಆ ಎರಡು ಗ್ರಹಗಳು ಯಾವತ್ತೂ ಪಾಸಿಟಿವ್ ಆಗೇ ಇರುತ್ತೆ. ಹಾಗಾಗಿ ನಿಮ್ಮದೇ ರಾಶಿಗೆ 15ನೇ ತಾರೀಕು ಬರುವಂತಹ ಸೂರ್ಯನಿಂದ ನಿಮಗೆ ಸ್ವಲ್ಪ ಸಕ್ಸಸ್ ಜಾಸ್ತಿ. ನಾನು ಆಗಲೇ ಹೇಳಿದೆ, ಗೂಡ್ಸ್ ಟ್ರೈನ್ ಇಂಜನ್ ಆಗಿರುತ್ತೆ 15ನೇ ತಾರೀಕುವರೆಗೂ, 15ನೇ ತಾರೀಕು ಆದಮೇಲೆ ಬುಲೆಟ್ ಟ್ರೈನ್ ಇಂಜನ್ನ ಆ್ಯಡ್ ಮಾಡ್ದಂಗೆ ಇರುತ್ತೆ ನಿಮ್ಮ ಒಂದು ಭೋಗಿಗಳಿಗೆ, ಅಷ್ಟು ಸ್ಪೀಡಾಗಿರುತ್ತೆ. ಆ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಆ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಿಮ್ಮ ಪ್ರಯತ್ನ ಬಲವಾಗಿದ್ದರೆ, ನಿಮ್ಮ ಅದೃಷ್ಟ ಸರಿಯಾಗಿಲ್ಲದೆ ಸಪೋರ್ಟ್ ಮಾಡಲಿಲ್ಲ ಅಂದ್ಕೊಳ್ಳಿ, ಖಂಡಿತ ನಿಮ್ಗೆ ಅನುಕೂಲ ಆಗಲ್ಲ. ಎಲ್ಲ ಒಂದು ಕಡೆ ಏನೋ ಒಂದು ಟೂರ್ಗೆ ಹೋಗಬೇಕು ಅಂದ್ಕೊಂತೀರಾ, ಎಲ್ಲ ಎಂಜಾಯ್ ಮಾಡೋಕ್ಕೆ ಹೋಗಬೇಕು ಅಂದ್ಕೊಂತೀರಾ, ಜೋರು ಮಳೆ, ಏನು ಎಂಜಾಯ್ ಮಾಡೋಕ್ಕಾಗಲ್ಲ, ಸುಮ್ಮನೆ ವಾಪಸ್ ಬರ್ತೀರ. ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಯ್ತಲ್ಲ, ನಿಮ್ಮ ಪ್ರಕೃತಿ ಎಲ್ಲ ವಿಚಾರಕ್ಕೂ ಸಪೋರ್ಟ್ ಮಾಡಬೇಕು. ಆ ಸಪೋರ್ಟ್ ಮಾಡುವಂಥ ಸಮಯ ಜೂನ್ 15ರ ನಂತರ. ಸರಿ, ಇನ್ನು ರಾಶಿಯಿಂದ 5 ಮತ್ತು 12ನೇ ಮನೆ ಅಧಿಪತಿಗಳಾದಂಥ ಶುಕ್ರ ಕತೆ ನೋಡಿ. 18ನೇ ತಾರೀಕು ಶುಕ್ರ, ಈಗಾಗಲೇ ಲಾಭಸ್ಥಾನದಲ್ಲಿ ಶುಕ್ರ ಇದ್ದಾರೆ, ನಿಮಗೆ ಲಾಭದ ಫಲನೇ. ನೆಕ್ಸ್ಟ್ ಶುಕ್ರ 5ನೇ ಮನೆ ಮತ್ತು 12ನೇ ಮನೆ ಅಧಿಪತಿಯಿಂದ ಶುಕ್ರ ಸ್ವಂತ ಮನೆಗೆ ಬರ್ತಾರೆ. ಇಷ್ಟು ದಿನ 60%ಲಿ ಇದ್ದಂಥ ಶುಕ್ರ ಈಗ 80%ಗೆ ಬರ್ತಾ ಇದ್ದಾರೆ. ಹೋದ ತಿಂಗಳು ನಾನು ಶುಕ್ರನಿಂದ ನಿಮ್ಗೆ ಏನೇನು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳಿದ್ನೋ ಅದೆಲ್ಲ ಡಬಲ್ ಸಿಗುತ್ತೆ. ಕಾರಣ 80%ಗೆ ಬರ್ತಾರೆ, ತನ್ನ ಮನೆಗೆ, ಸ್ವಂತ ಮನೆಗೆ ಬರ್ತಾರೆ. ಅಯ್ಯನ ಶಯನ ಭೋಗಗಳು ಅಭಿವೃದ್ಧಿ ಆಗುತ್ತೆ, ಪೂರ್ವ ಪುಣ್ಯ ಸ್ಥಾನವೂ ಪ್ರಾಟೆ, ಸಂತಾನಕ್ಕೂ ತೊಂದರೆ ಇಲ್ಲ, ಉದ್ಯೋಗದಲ್ಲೂ ಸಮಸ್ಯೆ ಇಲ್ಲ. ಇನ್ನೇನು ಬೇರೆ ಕಡೆ ಏನಾದರೂ ಪ್ರಯಾಣ ಮಾಡ್ತೀರಾ, ಟ್ರಾನ್ಸ್ಫರು, ಪ್ರಮೋಷನ್ನು, ಈ ಥರದ ಸಮಸ್ಯೆ ಇಲ್ಲ. ಉದ್ಯೋಗದಲ್ಲಂತೂ ಹೇಳಿ ಕೇಳಿ ಸಮಸ್ಯೆನೇ ಇಲ್ಲ, ಯಾಕೆಂದರೆ ಮಿಥುನ್ ರಾಶಿಯವ್ರಿಗೆ ಇದ್ದಂಥ ಅಷ್ಟಮ ಶನಿನೂ ದೂರ ಆಗೋಯಿತು. ಅಷ್ಟಮ ಶನಿ ಬಾಧೆ ಇಲ್ಲ ಕಣ್ರೆ ನಿಮಗೀಗ ಮಿಥುನ್ ರಾಶಿಯವ್ರಿಗೆ ತುಂಬ ಒಳ್ಳೆ ಫಲ, ಅದನ್ನು ಅನುಭವಿಸ್ಬೇಕು. ಹಂಗೆ ನೋಡೋಕೆ ಹೋದರೆ ಒಂದು ಕಡೆ ನಿಮಗೆ ರಾಶಿಯಾಧಿಪತಿ ಬುಧ ಬಲ ಆದ, ತೃತೀಯಾಧಿಪತಿ ಸೂರ್ಯ 15ನೇ ತಾರೀಕು ನಂತರ ಬಲವಾಗಿರ್ತಾರೆ, 18ನೇ ತಾರೀಕು ನಂತರ ಈಗಲೂ 60% ಇದ್ದಾರೆ ಶುಕ್ರ, 18ನೇ ತಾರೀಕು ನಂತರ ಅದು 80% ಆಗುತ್ತೆ. ಶುಕ್ರನು ಮೂರು ಗ್ರಹನೂ ಬಲ ಆಯಿತು. ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ರಾಹು ಇದ್ದಾರೆ ಲಾಭಸ್ಥಾನದಲ್ಲಿ, ರಾಹುನೂ ಬಲ ಆಯಿತು, 4 ಗ್ರಹ ಬಲ ಆಗೋಯಿತು. ಇನ್ನು ಚಂದ್ರ ಬಿಡಿ, ಎರಡು ಕಾಲದಿನಕ್ಕೊಂದು ಚೇಂಜ್ ಆಗ್ತಾ ಇರ್ತಾರೆ, ಅವ್ರನ್ನ ದೊಡ್ಡದಾಗೆ ತೋಳ್ಲಿಕ್ಕಾಗಲ್ಲ ಮಾಸ ಭವಿಷ್ಯಕ್ಕೆ. ಇನ್ನು ರಾಶಿಯಿಂದ 6 ಮತ್ತು 11ನೇ ಮನೆ ಅಧಿಪತಿಗಳು ಕುಜ ಪ್ರಸ್ತುತ ದಶಮ ಸ್ಥಾನದಲ್ಲಿದ್ದಾರೆ, ಆಮೇಲೆ ಏಕಾದಶಿಗೆ ಬರ್ತಾರೆ. ಅಲ್ಲಿ ನೋಡಿದ್ರೂ ಕುಜ ನಿಮಗೆ ತುಂಬ ಬಲಿಷ್ಠ ಫಲ. ಲಾಭಸ್ಥಾನಕ್ಕೆ ಕುಜ ತನ್ನ ಸ್ವಂತ ಮನೆಗೆ ಬರ್ತಾರೆ. ಕುಜ ತನ್ನ ಸ್ವಂತ ಮನೆಗೆ ಬರೋದು ಅಲ್ಲದೆ ನಿಮ್ಮ ರಾಶಿಗೆ ಲಾಭಸ್ಥಾನ ಆಯಿತು, ಈಗ ದಶಮ ಸ್ಥಾನದಲ್ಲಿದ್ದಾರೆ. ಏನೇನು ಶುಭ ಫಲಗಳು ಅನ್ನೋಂಥದ್ದು ನೋಡೋಣ, ತಿಳಿಸ್ತೀನಿ ನಾನು ನಿಮ್ಗೆ ಅದನ್ನು. ಹಾಗಾಗಿ ಕುಜನೂ ನಿಮ್ಗೆ ಪಾಸಿಟಿವ್ ಆದರು, ಆದರೆ 5ನೇ ಮನೆಯಲ್ಲಿ ಕೇತು ಇರೋದು ಸ್ವಲ್ಪ ಚೆನ್ನಾಗಿರಲ್ಲ, ಅದನ್ನು ಹೇಳ್ತೀನಿ ನಾನು. ಇನ್ನು ರಾಶಿಯಿಂದ 7 ಮತ್ತು 10ನೇ ಮನೆ ಅಧಿಪತಿಗಳಾದಂಥ ಗುರು 10ನೇ ಮನೆಯಲ್ಲಿ ಇರೋದರಿಂದ ವಿವಾಹಕ್ಕಾಗಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಾಗಲಿ, ನಿಮ್ಮ ಹೌಸ್ ಆಫ್ ಜಾಬ್ಗೆ ಅಧಿಪತಿ ಆದಂಥ ಗುರು ಆಗಲಿ, ಯಾವುದೇ ತೊಂದರೆಗಳನ್ನು ನಿಮಗೆ ಮಾಡೋದಿಲ್ಲ. ರಾಶಿ ಅಧಿಪತಿಗೆ ತುಂಬ ಅನುಕೂಲ ಇದೆ, ರಾಶಿಗೂ ತುಂಬ ಅನುಕೂಲ ಇದೆ. ಮಿಥುನ್ ರಾಶಿಯವರು ನಿಮ್ಮ ವಿವಾಹದ ವಿಚಾರದಲ್ಲಿ ಮತ್ತು ನಿಮ್ಮ ಒಂದು ಸಂತಾನದ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ, ನಿಮ್ಮ ಕೆಲಸದಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಸಕ್ಸಸ್ಸನ್ನು ಹೆಚ್ಚಾಗೆ ಕಾಣ್ತಿರೋ ಹೊರತು ಫೇಲ್ಯೂರ್ ಕಡಿಮೆ. ಇನ್ನು ನಿಮಗೆ ಅಷ್ಟಮ ಶನಿ ಪ್ರಭಾವ ಇತ್ತು, ಅಷ್ಟಮಾಧಿಪತಿ ಮತ್ತು ನವಮಾಧಿಪತಿ ಆದಂಥ ಶನಿ ನಿಮ್ಮ ಜಾತಕದಲ್ಲಿ ಎಲ್ಲೇ ಇದ್ದರೂ ಕೂಡ ಶನಿ ಈಗ ಪ್ರಸ್ತುತ ಮಿಥುನ್ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿದ್ದಾರೆ. ಇಷ್ಟು ದಿನ ನಿಮಗೆ ಶ್ರಮ ಕೊಡ್ತಾ ಇದ್ದಂಥ ಶನಿ ನಿಮಗೀಗ ತುಂಬ ಅನುಕೂಲ ಕೊಡ್ತಾ ಇದ್ದಾರೆ. ಅನುಕೂಲ ಕೊಟ್ಟಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಲ್ವಾ, ಖಂಡಿತ ಮಾಡ್ಕೊಳ್ತೀರ. ನೀವು ನನಗೆ ಗೊತ್ತು, ನೀವು ಚೆನ್ನಾಗಿರ್ತೀರ. ಗುರುಗಳೇ ನಾನು ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ಖುಷಿ ಪಡ್ತೀನಿ. ತುಂಬ ನನಗೆ ಯಾವ ಥರ ಒಂದು ಪಾಸಿಟಿವ್ ಬೇಕು ಅಂತಂದರೆ ಆ ಫಲ ನಿಮಗೆ ಸಿಕ್ಕಬೇಕು. ನೋಡಿ, ನಿಮಗೆ ಫಲ ಸಿಕ್ಕೋದ್ರಿಂದ ನನಗೇನಾದರೂ ಫಲ ಸಿಗುತ್ತಾ? ನನಗೇನಾದರೂ ನನಗೇನಿಲ್ಲ, ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಸಾಕು. ಯಾಕಂದರೆ ನಾನು ಮಿಥುನ್ ರಾಶಿಯಾಗಲಿ, ಯಾವುದೇ ರಾಶಿಯಾಗಲಿ, ಮಾಸ ಭವಿಷ್ಯ ಮಾಡುವಂಥದ್ದು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ.
ಖಂಡಿತ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಲ್ಲಿಗೆ ಮಿಥುನ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂತು ಐದನೇ ಮನೆ ಕೇತು ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಸಂತಾನದಲ್ಲಿ ಸಮಸ್ಯೆ ಯೋಗ ಇದೆ ಸಂತಾನದಲ್ಲಿ ಸಮಸ್ಯೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಒಳ ಜಗಳಗಳು ಆಮೇಲೆ ನಿಮ್ಮ ಮೇಲೆ ಕೆಲವೊಂದು ಪಿತೂರಿಗಳು ನಡೀತಾ ಇರುವಂತ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಹುಷಾರಾಗಿದ್ರೆ ಆಯ್ತು ತುಂಬಾ ಯಾರನ್ನು ನಂಬಕ್ಕೆ ಹೋಗ್ಬಿಡಿ ತುಂಬಾ ಅಂದ್ರೆ ತುಂಬಾ ನಂಬಕ್ಕೆ ಹೋಗ್ಬಿಡಿ ಸ್ವಲ್ಪ ನಂಬಿ ನಂಬಿಕೆನೇ ಜೀವನ ನಂಬಿಕೆ ಇಲ್ಲಂದ್ರೆ ಜೀವನ ಇಲ್ಲ ಅದೊಂದು ಇಂಪಾರ್ಟೆಂಟ್ ಸರಿ ಗ್ರಂಥದಲ್ಲಿ ಏನು ಹೇಳುತ್ತೆ ಅದನ್ನ ನಾವು ನೋಡೋಣ ಈ 10ನೇ ಮನೆಯಲ್ಲಿ ಇದ್ದಂತ ಕುಜ 11ನೇ ಮನೆಗೆ ಬಂದುಬಿಟ್ರು ಅದೇನಾಗುತ್ತೆ 26ನೇ ತಾರೀಕು ವರೆಗೂ ಯಾವ ತರ ಫಲ ಇದೆ ಅಂತ ಹೇಳ್ತೀನಿ ನಾನು 26ನೇ ತಾರೀಕು ವರೆಗೂ ದಶಮ ಸ್ಥಾನ ಫಲ ಕುಲೇ ಸತ್ಯ ಕಿ ಮಂಗಲೋ ಮಂಗಲೋ ನೋಜನೈ ಭೂಯತೆ ಮಧ್ಯಭಾವೇ ಯದಿ ಸ್ಯಾತ್ ಸ್ವತಃ ಸಿದ್ಧಃ ಏವಾಂ ವತಂ ಸೀಯತೆ ಸೌರವ ಕೋಪಿ ಕಂಠೀರವ ಕಿಂ ದ್ವಿತೀಯ ಅಂಥೇಳಿ ಬರುತ್ತೆ ಏನು ಹೇಳುತ್ತೆ ಅಂತಂದರೆ ಸ್ವತಃ ಕುಜ ಲಾಭಸ್ಥ ದಶಮ ಸ್ಥಾನದಲ್ಲಿದ್ದರೆ ಅಂದರೆ 26ನೇ ತಾರೀಕಿನವರೆಗೂ ಶುಭಕರ್ಮಗಳನ್ನು ಸಕಲ ಶುಭಕರ್ಮಗಳನ್ನು ಉಂಟು ಮಾಡುತ್ತಾರೆ ಯಾರು ಕುಜ ಭೃತ್ಯರು ಅನೇಕರುಂಟಾಗುತ್ತಾರೆ ಭೃತ್ಯರು ಅಂತಂದರೆ ಏನಿರ್ಬೋದು ನಾನೊಂದು ಸ್ವಲ್ಪ ಏನೋ ಅದು ವರ್ಡ್ ಅರ್ಥ ಆಗ್ತಾ ಇಲ್ಲ ನನಗೆ ಭೃತ್ಯರು ಅಂತಂದರೆ ಅನೇಕ ಉಂಟಾಗುತ್ತೆ ಅಂದರೆ ಭೃತ್ಯರು ಜಾಸ್ತಿ ಜನ ಆಗ್ತಾರೆ ಏನೊಂದು ನೋಡೋಣ ಅದನ್ನು ಒಂದು ಸಲ ನೀವು ಚೆಕ್ ಮಾಡಿ ತಾನು ಸ್ವತಃ ಪ್ರಯತ್ನ ಮಾಡಿ ಕಾರ್ಯಸಿದ್ಧಿಯಾಗಿ ಪ್ರಕಾಶಮಾನವಾಗ್ತಾರೆ ಅಂತ ಸ್ವಂತ ಪ್ರಯತ್ನ ನಿಮ್ಮ ಬಲ ಇದೆ ಸಕ್ಸಸ್ ಇದೆ ಮತ್ತು ಸಿಂಹದಂತೆ ಪರಾಕ್ರಮರುಳ್ಳಾಗ್ತಾರೆ ಯಾರಿಗೆ ವಿದ್ಯಾಭ್ಯಾಸ ಕಡಿಮೆ ಇದ್ದು ವಿದ್ಯೆಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡದೇ ಇರ್ತಾರೋ ಅಂಥವ್ರಿಗೆ ಇದು ಜಾಸ್ತಿ ಪರಾಕ್ರಮ ಜಾಸ್ತಿ ಇರುತ್ತೆ ಮನುಷ್ಯ ರೂಪನಾದಂಥ ಸಿಂಹ ಅಂತ ಅವರನ್ನು ಕರಿತೀವಿ ಪ್ರಕಾರಾಂತದಲ್ಲಿ ಗ್ರಂಥಾಂತರದ ಅಭಿಪ್ರಾಯ ಏನಪ್ಪ ಅಂದರೆ ರಾಜ ಮೂಲಕವಾಗಿ ಧನಲಾಭ ಪ್ರಾಪ್ತಿ ಶತ್ರುವನ್ನು ನಾಶ ಮಾಡ್ತಾರೆ ತನ್ನ ಬಂಧು ಜನಗಳಿಂದ ಗೌರವವನ್ನು ಹೊಂದುತ್ತಾರೆ ಮತ್ತು ಚರಿತ್ರೆಯ ಪ್ರಶಂಸೆಯನ್ನು ಒಳಗಾಗುತ್ತಾರೆ ಇದು ಬಂದು 10ನೇ ಮನೆಯಲ್ಲಿರುವಂಥ ಕುಜನ ಫಲ ಏನು ಮಿಥುನ ರಾಶಿಯವರಿಗೆ ಅದೇ 26ನೇ ತಾರೀಕು 11ನೇ ಮನೆಗೆ ಬಂದುಬಿಡ್ತಾರೆ ಏನಾಗುತ್ತೆ ಅವಾಗ ಲಾಭಸ್ಥಿತ ಕುಜ ಫಲಂ ಏನು ಹೇಳುತ್ತೆ ಕುಜ ಪೀಡಯೇ ಲಾಭ ಗೋಪತ್ಯ ಶತ್ರು ಭವೇತ್ ಸುಮ್ಮುಖೋ ದುರ್ಮುಖೋ ಪಪಿತ್ರಾನೆ ಧನಂ ವರ್ಧತೆ ಗೋಧನೈರ್ ವಾಹನೈರ್ವ ಸಕ್ರೂಚನ್ಯ ತಾಥೇ ಚ ಪೈಶೂನ್ಯ ಭಾವಾತ್ ಅಂಥೇಳಿ ಶ್ಲೋಕ ಲಾಭ ಭಾವದಲ್ಲಿ 11ನೇ ಮನೆಯಲ್ಲಿ ಕುಜ ಇದ್ದರೆ ಪುತ್ರರಿಗೂ ಒಳ್ಳೆಯ ಅನುಕೂಲವನ್ನು ಮಾಡ್ತಾರೆ ಶತ್ರುಗಳಿಗೆ ಭಯವನ್ನು ಉಂಟು ಮಾಡುತ್ತಾರೆ ತನ್ನ ಪ್ರತಾಪದಿಂದ ಸರ್ವವನ್ನು ಗೆಲ್ಲುತ್ತಾರೆ ಶತ್ರುಗಳು ಇವರ ಮಾತನ್ನು ಇವರ ಹೆಸರನ್ನು ಕೇಳಿದ್ರೆ ಭಯಪಡ್ತಾರೆ ಹಸುವನ್ನು ವೃಷಭವನ್ನು ಅಶ್ವವನ್ನು ಗಜವನ್ನು ದರ್ಶನ ಮಾಡಿದ್ರೆ ಭಾಳ ಒಳ್ಳೆ ಫಲ ಆಗುತ್ತೆ ಎಲ್ಲಿ ಹೋಗಲಿ ಗುರುಗಳೇ ನಾನು ಆನೆನ ಕುದುರೆನ ಎಮ್ಮೆನ ಹುಡ್ಕೊಂಡು ಹಸುವನ್ನು ಹುಡ್ಕೊಂಡಿದ್ರೆ ಹಸುಗಳು ಕಾಣ್ಬೋದು ಎಮ್ಮೆಗಳು ಕಾಣ್ಬೋದು ಕೆಲವು ಜಾಗದಲ್ಲಿ ನಿಮಗೆ ಇದು ಏನು ಅಶ್ವಗಳು ಕುದುರೆಗಳು ಕಾಣುತ್ತೆ ಆನೆಗಳು ನಿಮಗೆ ಕಾಣಲ್ಲ ಕನಿಷ್ಠ ಪಕ್ಷ ನಿಮ್ಮ ಒಂದು ಇದರ ಹೇಳ್ತೀನಿ ಅಂತ ನೀವು ಆ ನಗಕ್ಕೆ ಹೋಗ್ಬೇಡಿ ಅಥವಾ ಹಸ್ಯ ಅಂತ ಅಂದ್ಕೊಬೇಡಿ ಅಥವಾ ಮೂಢನಂಬಿಕೆ ಅಂದ್ಕೊಬೇಡಿ ಕನಿಷ್ಠ ಪಕ್ಷ ನಿಮ್ಮ ಮೊಬೈಲ್ ವಾಲ್ಪೇಪರ್ ಆಗಿ ಸ್ಕ್ರೀನ್ ಪೇಪರ್ ಆಗಿ ಆದರೂ ನೀವು ನಿಮ್ಮ ಒಂದು ಮಿಥುನ ರಾಶಿಯವರು ಆನೆಯ ಮುಖವನ್ನು ಮತ್ತು ಆನೆಯನ್ನು ಸ್ಕ್ರೀನ್ ಇದಾಗಿಟ್ಕೊಳ್ಳೋದು ತುಂಬ ಒಳ್ಳೆಯದು ನಾನು ಹೇಳ್ತೀನಿ ನೋಡಿ ಅದರದ್ದು ಫಲ ಎಲ್ಲೋ ಒಂದು ಕಡೆ ನಿಮ್ಗೆ ಸಕ್ಸಸ್ ಇರುತ್ತೆ ನಿಜ ಸಕ್ಸಸ್ ಇರುತ್ತೆ ಆಮೇಲೆ ಧನ ವ್ಯಯ ಮಾಡ್ತಾರೆ ಆದರೆ ಸಂತೋಷಕ್ಕೆ ಮಾಡ್ತಾರೆ ವಸ್ತ್ರಗಳನ್ನು ತುಂಬ ಅನುಭವಿಸ್ತಾರೆ ಅಂದರೆ ತಾಮ್ರ ಹವಳ ಸುವರ್ಣ ರೌಪ್ಯ ಕೆಂಪು ವಸ್ತ್ರ ಇವುಗಳ ಪ್ರಾಪ್ತಿ ನಿಮಗೆ ಆಗುವಂಥ ಯೋಗ ಇದೆ ವಾಹನ ಯೋಗ ಇದೆ ಉತ್ತಮವಾದ ಸುಂದರವಾದ ವಾಹನ ಯೋಗ ರಾಜಪ್ರಸನ್ನತೆ ಅಂದರೆ ಒಂಥರ ಹೇಗೆ ಹೇಳಬೇಕು ಅಂತಂದರೆ ನೀವು ಯಾರು ನಿಮ್ಮನ್ನು ಯಾರು ನಂಬಿರ್ತಾರೋ ಅವ್ರಿಗೆ ದ್ರೋಹವನ್ನು ಬಗೆಯದೆ ಅವರೊಟ್ಟಿಗೆ ನೀವು ತುಂಬ ಚೆನ್ನಾಗಿ ನಂಬಿಕಸ್ಥರಾಗಿರ್ತೀರ ಈ ಥರದ ಎಲ್ಲ ಪಾಸಿಟಿವ್ ಫಲಗಳು ಮಿಥುನ ರಾಶಿಯವರಿಗೆ ಸಿಗ್ತಾ ಇದೆ ಸರಿ ಹಾಗಾದರೆ ಜನ್ರಲೈಸ್ ಆಗಿ ಕೆಲವೊಂದು ಏನಿದೆ ನೋಡೋಣ ಆ ವಿಚಾರಗಳನ್ನು ಮಿಥುನ್ ರಾಶಿಯವರಿಗೆ ತೃಪ್ತಿದಾಯಕ ಕುಟುಂಬದಲ್ಲಿ ಸಂತಸದ ವಾತಾವರಣ ಸಾಲಬಾಧೆಯಿಂದ ಮುಕ್ತಿ ಆರೋಗ್ಯದಲ್ಲಿ ಉತ್ತಮ ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ ಸಹೋದರರ ಸಹಾಯ ಇದು ಒಂದಾದರೆ
ಎರಡನೇದು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ವ್ಯಾಪಾರ ಮತ್ತು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ ಅದೃಷ್ಟದ ತಿಂಗಳು ನೂತನ ವಾಹನ ಖರೀದಿ ಮಾಡುವಂತ ಯೋಗ ನಿಮಗೆ ಪ್ರಾಪ್ತಿ ಇದೆ ಮಕ್ಕಳಿಂದ ಪೋಷಕರಿಗೆ ಉಲ್ಲಾಸಮಯ ವಾತಾವರಣ ಸಂಗೀತ ಕಲೆ ಸಾಂಸ್ಕೃತಿಕ ಸಂಪ್ರದಾಯಗಳ ಬಗ್ಗೆ ಹೆಚ್ಚು ಒಲವು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ ರೈತರಿಗೆ ಶುಭ ಫಲ ವಿಶ್ವವನ್ನ ಗೆಲ್ಲುವಂತ ಸಾಮರ್ಥ್ಯ ನಿಮ್ಮದಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಮಾಸ ಆದರೆ ಸ್ವಲ್ಪ ಕಾಯಬೇಕು ಯಾವಾಗ ನೀವು ಮಾಡಬೇಕು ಅಂದ್ರೆ 18ನೇ ತಾರೀಕು ಮೇಲ್ ಮಾಡಿ ಅದಾದ ಮೇಲೆ ಇದೆಲ್ಲ ಪಾಸಿಟಿವ್ ಆದ್ರೆ ನೆಗೆಟಿವ್ ಏನು ಸ್ವಲ್ಪ ಸೋಮೇರಿತನ ದೇಹದಲ್ಲಿ ಆಲಸ್ಯ ನಿದ್ರೆ ಜಾಸ್ತಿ ಆಗುವಂತದ್ದು ಮಧ್ಯಾಹ್ನದ ನಂತರ ಸ್ವಲ್ಪ ಲವಲವಿಕೆ ಇರುತ್ತೆ ಪ್ರತಿದಿನ ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣವಾದ ಪ್ರಗತಿ ಅನಿರೀಕ್ಷಿತವಾದಂತ ಪ್ರಯಾಣ ನೆಗೆಟಿವ್ ಅಂದ್ರೆ ಈ ತೈಲ ನೀರು ಆಮೇಲೆ ಈ ಕಬ್ಬಿಣ ಸಿಮೆಂಟ್ ಆಸಿಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಜಲ್ಲಿ ಕ್ರಷರ್ ಈ ತರದ ಕೆಲಸ ಮಾಡ್ತಾ ಇರತಕ್ಕಂತವರಿಗೆ ಎನಿ ಲಿಕ್ವಿಡ್ ರಿಲೇಟೆಡ್ ಅಂದ್ರೆ ತೈಲ ಮತ್ತು ನೀರಿನ ವ್ಯಾಪಾರಗಳಿಗೆ ಪ್ರಗತಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಕಣ್ಣು ಜಾಸ್ತಿ ನಿಮ್ಮ ಮೇಲೆ ಬೀಳುತ್ತೆ ಹೊಸ ಕೆಲಸದಲ್ಲಿ ಅಷ್ಟೊಂದು ಶುಭ ಫಲ ಇರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ರಾಜಕೀಯವಾಗಿ ಸ್ವಲ್ಪ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಲ್ಲೋ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಅಂಥ ಜನರಿಗೆ ಶುಭವಲ್ಲ ಆ ಭಯದ ವಾತಾವರಣ ಇರುತ್ತೆ ಸರಿ ಹಾಗಾದರೆ ಇದಕ್ಕೆಲ್ಲ ಏನು ಪರಿಹಾರ ಬೇಕಾ ಅಂತ ನೋಡಿದಾದ್ರೆ ಮಿಥುನ ರಾಶಿಯವ್ರಿಗೆ ನೆಗೆಟಿವ್ ಆಗಿರ್ತಕ್ಕಂಥ ಗ್ರಹ ಯಾವುದು ಇಲ್ಲವಲ್ಲ ಸದ್ಯಕ್ಕೆ ಯಾವ ಗ್ರಹವೂ ನೆಗೆಟಿವ್ ಇಲ್ಲ ಎಲ್ಲವೂ ಪಾಸಿಟಿವ್ ಆಗಿದೆ ಏನಪ್ಪ ಅಂದರೆ 15ನೇ ತಾರೀಕು ನಂತರ 15ನೇ ತಾರೀಕುವರೆಗೂ ಸೂರ್ಯ ಚೆನ್ನಾಗಿಲ್ಲ 12ನೇ ಮನೆ ಹಾಗಾಗಿ ಧೈರ್ಯ ಕಡಿಮೆ 18ನೇ ತಾರೀಕುವರೆಗೂ ಶುಕ್ರ ಲಾಭದಲ್ಲಿ ಇರ್ತಾರೆ 60% ಆಮೇಲೆ 80% ಆಗ್ತಾರೆ ಇನ್ನೇನಿಲ್ಲ ಸೂರ್ಯ ಒಂದೇ ನೆಗೆಟಿವ್ ಸರಿ ಯಾದರೂ ಕೂಡ ನಿಮ್ಮ ರಾಶ್ಯಾಧಿಪತಿ ನೀವು ಬಲ ಮಾಡಿಕೊಂಡ್ರೆ ಬರುವಂಥ ನೆಗೆಟಿವ್ ಯಾವುದೂ ಇರೋದಿಲ್ಲ ಹಾಗಾಗಿ ವಿಷ್ಣು ದೇವಸ್ಥಾನಕ್ಕೆ ಮಿಥುನ ರಾಶಿಯವರು ವಿಷ್ಣು ದೇವಸ್ಥಾನ ದರ್ಶನ ಮಾಡಿ ಬನ್ನಿ ಶ್ರವಣ ನಕ್ಷತ್ರ ದಿನ ಬೇಕಾದ್ರೆ ಅಭಿಷೇಕ ಕೊಡಿ ಅಂದರೆ ಶ್ರವಣ ನಕ್ಷತ್ರ ಯಾವ ದಿನ ಬರುತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಬಿಡ್ಬೋದು ಬೇಕಾದರೆ ಶ್ರವಣ ನಕ್ಷತ್ರ ಯಾವ ದಿನ ಬರುತ್ತೋ ಆ ದಿನ ನೀವು ಬೇಕಾದರೆ ಇದು ಏನು ಭಾಳ ಸುಂದರವಾದಂಥ ಒಂದು ಫಲ ಸಿಗುತ್ತೆ ನಿಮಗೆ ಅಭಿಷೇಕ ಮಾಡಿಸ್ಬಿಡಿ ನೋಡ್ಬಿಡ್ತೀನಿ ಶ್ರವಣ ನಕ್ಷತ್ರ ಯಾವಾಗಿದೆ ಯಾಕೆಂದರೆ ನಿಮಗೆ ಕ್ಲಾರಿಟಿ ಸಿಕ್ಬಿಡಲಿ ತಿರುಗಿ ನೀವು ಶ್ರವಣ ನಕ್ಷತ್ರ ಹುಡ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಕೇಳೋದು ಆಗೋದು ಬೇಡ ಜ್ಯೇಷ್ಠ ಮಾಸ ಶ್ರವಣ ನಕ್ಷತ್ರ ಯಾವಾಗಿದೆ ಅನುರಾಧ ಜ್ಯೇಷ್ಠ ಮೂಲ ಏನು ಗೊತ್ತಾ ಶ್ರವಣ ನಕ್ಷತ್ರ ಅಂದರೆ ಅದು ಸ್ವಾಮಿಯ ನಕ್ಷತ್ರ ಶ್ರವಣ ಧನಿಷ್ಠ ಎಲ್ಲಿ ಬರುತ್ತೆ 21ನೇ ತಾರೀಕು ಮೇ ಮುಗೀತು ನಮಗೆ ಜೂನ್ದು ಬೇಕು ನೋಡಿ ಶ್ರವಣ ನಕ್ಷತ್ರ ಯಾರ್ದು ಗೊತ್ತಾ ನಿಮಗೆ ಮಹಾವಿಷ್ಣುವಿನ ನಕ್ಷತ್ರ ಅದು ತುಂಬ ಇಂಪಾರ್ಟೆಂಟು ಶ್ರವಣ 18ನೇ ತಾರೀಕು ಬರುತ್ತೆ ಜೂನ್ 18ನೇ ತಾರೀಕು ಶ್ರವಣ ನಕ್ಷತ್ರ ಬರುತ್ತೆ ಆ ದಿನ ಮಹಾವಿಷ್ಣುವಿಗೆ ಅಭಿಷೇಕವನ್ನು ಮಾಡಿಸಿ ತುಂಬ ಒಳ್ಳೆಯದು ಅದರವರೆಗೂ ಹೇಗಪ್ಪ ಅಂತಂದರೆ ದಿನ ದರ್ಶನ ಮಾಡ್ಕೊಂಬರೋದು ಏನು ತಪ್ಪಿಲ್ಲ ದೇವ್ರ ದರ್ಶನ ಮಾಡೋದ್ರೆ ಕೆಟ್ಟದ್ದಾ ಖಂಡಿತ ಇಲ್ಲ ಆದರೂ ನಾನೊಂದು 6 ಲೈನ್ ಇರುವಂಥ ಒಂದು ಮಂತ್ರವನ್ನು ಹೇಳ್ತೀನಿ ದಿನ 11 ಬಾರಿ ಮಿಥುನ ರಾಶಿಯವ್ರು ಕೇಳ್ತಾ ಇರಿ ಒಳ್ಳೆಯದೇ ಇದೆ ಇನ್ನಷ್ಟು ಒಳ್ಳೇದು ಬೇಡವಾ ಸಾಕು ಸ್ವಲ್ಪ ಒಳ್ಳೇದು ಸಾಕ ನಿಮಗೆ ಇನ್ನಷ್ಟು ಒಳ್ಳೇದು ಬೇಕಂದರೆ 6 ಲೈನ್ ಕೇಳಿ ಓಂ ಉದ್ಬುಧ್ಯಸ್ವಾಗ್ನೇ ಪ್ರತಿಜಾಗೃಹ್ಯೇನ ಮಿಷ್ಟಾಪೂರ್ತೆ ಸಗುಂ ಸೃಜೇಥ ಮಜಂಚ ಪುನಃ ಕೃಣ್ವಗ್ಸ್ವ ಪಿತರಂಯುವಾನ ಮನ್ವಾತಾಗುಂ ಸೀತ್ವಯಿತಂತು ಮೇತುಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿ ದಧೇ ಪದಂ ಸಮೂಢಮಸ್ಯ ಪಾಗುಂ ಸುರೇ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಶ್ನಪ್ತ್ರೇಸ್ಥೋ ವಿಷ್ಣೋ ಸ್ಯೂರಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇತ್ವಾ ಈ 6 ಲೈನು ಭಾಳ ಸಿಂಪಲ್ಲಾಗಿದೆ ಒಂದು 11 ಬಾರಿ ಕೇಳಿ ಪ್ರತಿನಿತ್ಯ ಕೇಳಿ ಏನೂ ತೊಂದರೆ ಇಲ್ಲ 15ನೇ ತಾರೀಕುವರೆಗೂ ಒಂದು ಸ್ವಲ್ಪ ಹುಷಾರಾಗಿರಿ 15ನೇ ತಾರೀಕು ನಂತರ 18ನೇ ತಾರೀಕು ನಂತರ ಭಾಳ ಉತ್ತಮವಾದ ಫಲ ಜೂನ್ ತಿಂಗಳು ಮಿಥುನ ರಾಶಿಯವ್ರಿಗೆ ಒಂದು ಯೋಗದ ಮಾಸ ಅಂತ ಹೇಳ್ತೀವಿ ಯುಟಿಲೈಸ್ ಮಾಡ್ಕೊಳ್ಳಿ ಗುರುಗಳೇ ಇಲ್ಲ ನನಗೇನೋ ಕಷ್ಟ ಬರ್ತಾ ಇದೆ ಫಲ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದು ಸಂಧಿಕಾಲನೋ ಇನ್ನೊಂದು ಮತ್ತೊಂದು ಏನೋ ಇದ್ದು ಏನೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಗೋಚಾರ ಅನ್ನೋದು ನಿಮಗೆ 50% ಸಪೋರ್ಟ್ ಮಾಡಿದ್ರೆ ಮೂಲ ಜಾತಕ 50% ಸಪೋರ್ಟ್ ಮಾಡುತ್ತೆ ಹಾಗಾಗಿ ಏನಾದರೂ ಸಮಸ್ಯೆ ಇದ್ದಾಗ ಈ ಫಲಗಳು ಸಿಗ್ತಾ ಇಲ್ಲ ಅನ್ನೋ ಸಮಯದಲ್ಲಿ ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಸರಳ ಪರಿಹಾರ ಇದ್ದರೆ ಮಾಡಿಕೊಳ್ಳಿ ಅದರಿಂದ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಾ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು।